ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಬಂಧುಗಳೇ, ಇವತ್ತೇ ನಾನು ಹಾಲ್ ಸೋರೆಕಾಯಿಂದ ತಂಪು ತಂಪಾದಂತಹ ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಈ ಒಂದು ಹಾಲ್ ಸೋರೆಕಾಯಿ ಅತ್ಯಂತ ತಂಪು ಗುಣವನ್ನು ಹೊಂದಿದೆ. ಮತ್ತು ಹೈಪರ್ ಆ್ಯಸಿಡನ್ನು ಕಡಿಮೆ ಮಾಡುವಂತಹ, ಹೊಟ್ಟೆಲಿರುವಂಥ ಗ್ಯಾಸನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ನಾ ಹೇಳೋದಿಸ್ತೇನೆ, ನಿಮ್ಮ ಒಂದು ದೈನಂದಿನ ಬದುಕಿನಲ್ಲಿ ಹೆಚ್ಚು ಹೆಚ್ಚು ಹಾಲು ಸೋರೆಕಾಯಿ ಬಳಸೋದ್ರಿಂದ ನೀವು ಖಂಡಿತವಾಗಲೂ ಆರೋಗ್ಯಪೂರ್ಣವಾದಂತಹ ಜೀವನವನ್ನು ನಡೆಸಬಹುದು, ಈ ಒಂದು ಗ್ಯಾಸ್ಟಿಕ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬಹುದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂದ ನಾವು ಇವತ್ತು ನಾವು ತಂಪು ತಂಪಾದ ತಂಬುಳಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ಒಂದು ಹಾಲು ಸೋರೆಕಾಯಿ ತುಂಬಿ ಇದೆಯಲ್ಲ, ಈ ತುಂಬಿನಿಂದ ನಾವು ದೋಸೆಯನ್ನು ಕೂಡ ಹೀಗೆ ಹಸ್ತೇವೆ ಎಣ್ಣೆಯನ್ನು. ಆವಾಗ ಇದು ಎಣ್ಣೆಯನ್ನು ಭಾಳ ಹೀರ್ಕೊಳ್ಳೋದಿಲ್ಲ, ದೋಸೆ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ಗುಣಮಟ್ಟದ ಒಂದು ದೋಸೆ ಕೂಡ ಬರುತ್ತೆ ಅನ್ನೋಂಥದ್ದು ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಹಾಗಾಗಿ ಇದರ ಒಂದು ಉಪಯೋಗವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ದೋಸೆಗೆ ಈ ಕಾವಲಿಯಲ್ಲಿ ಈ ರೀತಿ ಹಚ್ಚಿಬಿಡಬೇಕು ಎಣ್ಣೆನ, ಆವಾಗ ಎಣ್ಣೆ ಭಾಳ ಹಿಡಿಯೋದಿಲ್ಲ, ಒಂದು ಇದರ ಒಂದು ಪೌಷ್ಟಿಕಾಂಶಗಳು ಕೂಡ ಅದರಲ್ಲಿ ಬಿಟ್ಕೊಳತ್ತೆ, ದೋಸೆ ತುಂಬ ತುಂಬ ರುಚಿಯಾಗುತ್ತೆ ಅನ್ನುವಂಥದ್ದು. ನಾವು ಹಾಲು ಸೋರೆಕಾಯಿಂದ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಫೈಬರ್ ಹೆಚ್ಚಿಗೆ ಇರುವಂತಹ, ಇಲ್ಲಿ ನೋಡಿ ಇದರ ಸಿಪ್ಪೆ, ಈ ಸಿಪ್ಪೆ ರುಚಿಕರವಾದಂಥ ಒಂದು ಚಟ್ನಿ ಕೂಡ ನಾವು ಮಾಡ್ತೇವೆ. ಈ ಒಂದು ಹಾಲು ಸೋರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ತೇವೆ, ಇದರಿಂದ ಹುಳಿ ಮಾಡ್ತೇವೆ, ತಂಪು ತಂಪಾದಂಥ ತಂಬುಳಿ ಮಾಡ್ತೇವೆ, ಆಮೇಲೆ ಸಕ್ಕರೆ ಹಾಕಿ ಒಂದು ಹೈಗ್ರೀವ್ ಅಂತ ಥರ ಮಾಡ್ತೇವೆ ನಾವು. ಅದು ಭಾಳನೇ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ನಾನು, ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಹಾಗಾಗಿ ನಾ ಹೇಳೋದಿಷ್ಟೇ, ನಿಮ್ಮ ಒಂದು ದೈನಂದಿನ ಬದುಕಿನಲ್ಲಿ ಹೆಚ್ಚು ಹೆಚ್ಚು ಹಾಲು ಸೋರೆಕಾಯಿಯನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಆರೋಗ್ಯಪೂರ್ಣವಾದಂಥ ಜೀವನ ನಡೆಸ್ಬೋದು. ಅದರಲ್ಲೂ ಯಾರಿಗೆ ಹೈಪರ್ ಆ್ಯಸಿಡ್ ಇರುತ್ತಲ್ಲ ಅವ್ರು ಹೆಚ್ಚು ಹೆಚ್ಚು ಹಸಿದೇ ತಿನ್ಬೋದು ಇದನ್ನು, ಖಂಡಿತವಾಗಲೂ ಆ ಒಂದು ಆ್ಯಸಿಡ್ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈಗ ಇದನ್ನು ತಂಬುಳಿ ಮಾಡಿ ತೋರಿಸ್ತೇನೆ, ಆಮೇಲೆ ನಿಮಗೆ ಚಟ್ನಿಯನ್ನು ಕೂಡ ಮಾಡಿ ತೋರಿಸ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಈಗ ನೋಡಿ, ಇದರ ತಂಬುಳಿಯನ್ನು ಈಗ ಬೇಯಿಸ್ಕೊಳ್ಳುವ ನೀರು ಹಾಕಿ, ಸ್ವಲ್ಪ ಕಾಯಿ, ಒಂದು ಅರ್ಧ ತುಂಡು ಹಸಿಮೆಣಸಿಕಾಯಿ ತಗೊಂಡಿದ್ದೇನೆ. ಈಗ ಇದನ್ನು ರುಬ್ಬುವ, ಆಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು. ನೋಡಿ ಬೇಯ್ತಾ ಇದೆ, ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕೊಬ್ಬರಿ ಹಾಕ್ತೇನೆ. ನೋಡಿ ಆಲ್ರೆಡಿ ಬೆಂದಿದೆ ಇದು, ಆಲ್ರೆಡಿ ಒಗ್ಗರಣೆ ಆಗ್ತಾ ಇದೆ. ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೇನೆ, ಸಾಸಿವೆ ಚಟಚಟ ಅಂತ ಇದೆ. ಈಗ ನೋಡಿ ಇಂಗು ಹಾಕ್ತಾ ಇದ್ದೇನೆ, ಇಂಗು ಇರಲೇಬೇಕು, ಇದು ಜೀರ್ಣಕಾರಿ, ಈ ಒಂದು ಇಂಗು ಜೀರ್ಣಕಾರಿ. ಈಗ ಇದಕ್ಕೊಂಚೂರು ಚಿಟಿಗೆ ಅರಿಶಿನ ಹಾಕುವ, ಒಗ್ಗರಣೆ ಆಗಿದೆ. ಈ ಒಗ್ಗರಣೆ ಉದ್ದಿನಬೇಳೆ ಯಾಕೆ ಹಾಕ್ತೇನೆ ಅಂದರೆ ಕಮ್ಮು ವಾಸನೆ ತುಂಬಾ ರುಚಿ ಬರುತ್ತೆ ಅದು. ತಂಬುಳಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿದರೆ ಆಗ್ತಾ ಇದೆ. ಈಗ ಒಂಚೂರು ಅರಿಶಿನ ಹಾಕುವ ಕೂಡ ಹಾಕಿದ್ದೇನೆ. ಈಗ ರುಬ್ಬಿದಂತಹ ಕಾಯಿ ಮಿಶ್ರಣವನ್ನು ಹಾಕ್ತೇನೆ, ಕಾಯಿಯನ್ನು ಕೂಡ ಹಾಕಿದ್ದೇನೆ. ಈಗ ಸ್ವಲ್ಪ ಮಜ್ಜಿಗೆ ಹಾಕುವ, ಮಜ್ಜಿಗೆ ಇಲ್ಲ ಮೊಸರು, ಚೂರು ಹಾಲು ಹಾಕುವ, ಮಜ್ಜಿಗೆ ಚೂರು ಮೊಸರು ಹಾಕಿದ್ದೇನೆ, ಹಾಲು ಕೂಡ ಹಾಕಿ ತುಂಬ ರುಚಿ ಬರುತ್ತೆ. ಈಗ ಇದನ್ನು ಕೈಯಾಡಿಸಿದಾಯ್ತು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬೇಕಾದ್ರೆ ನೀರು ಬೆರೆಸ್ಕೊಂಡು ಹೀಗೆ ಚೂರೆ ಭಾಳ ಬೆರೆಸ್ಕೋಬೇಡಿ. ನೋಡಿ ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದೇನೆ. ನಾ ಹೇಳೋದಿಷ್ಟೇ, ಇದು ಬೆಂದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡಿ ಸ್ವಲ್ಪ ಒಗ್ಗರಣೆ ಉಪ್ಪು ಈ ರೀತಿ ಕೊಟ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಯಾರು ಹೈಪರ್ ಆ್ಯಸಿಡಿಂದ ಬಳಲ್ತಾ ಇರ್ತಾರಲ್ಲ, ಅವರು ಹೆಚ್ಚು ಹೆಚ್ಚು ಹಾರೆ ಸೋರೆಕಾಯನ್ನ ತಿನ್ಬೋದು, ಹಾಗೆಯೇ ತಿನ್ಬೋದು. ಉಪ್ಪು ಹಾಕ್ಕೊಂಡು ಒಂಚೂರು ಒಗ್ಗರಣೆ ಹಾಕ್ಕೊಂಡು, ಅದು ತುಂಬ ತುಂಬ ತಂಪುದಾಯಕ ಗುಣವನ್ನು ಹೊಂದಿದೆ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದರಲ್ಲಿ ಫೈಬರ್ ಅಂಶ ವಿಪರೀತವಾಗಿರುತ್ತೆ, ಹಾಗಾಗಿ ಹೆಚ್ಚು ಹೆಚ್ಚು ಹಾಗಲು ಹಾಲು ಸೋರೆಕಾಯಿ ಬಳಸಿ ನಿಮ್ಮ ಒಂದು ಆರೋಗ್ಯವನ್ನು ಉನ್ನತ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.